ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಓಲಾ ಉಬರ್ ಟ್ಯಾಕ್ಸಿ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ತನ್ವೀರ್ ಪಾಷಾ ಹಾಗೂ ಅಖಿಲ ಕರ್ನಾಟಕ ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಚಂದ್ರು ತಮ್ಮ ಬೆಂಬಲಿಗರ ಸಮೂಹದೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಕ್ವಿನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಂದು ಸೇರ್ಪಡೆಗೊಂಡಿದ್ದಾರೆ. ಈ ವೇಳೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಮಾಜಿ ಶಾಸಕ ಎಚ್ಜಿ ಬಾಲಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ಪೊಲಿಟಿಕಲ್ ಬ್ಯೂರೋ, TV8. ಬಗ್ಗೆ ನಂಬಿಕೆ ಇರೋನು ಅವತ್ತು ಹೇಳಿದ್ದೇನೆ, ಇವತ್ತು ಅದನ್ನು ಹೇಳ್ತೇನೆ. ಫಸ್ಟು ನಾವೆಲ್ಲ ಸೇರಿ ಪಕ್ಷನ ಅಧಿಕಾರಕ್ಕೆ ನಮ್ಮ ಜನ ತರಲಿ, ಆಮೇಲೆ ನಮ್ಮ ಪಕ್ಷ, ನಮ್ಮ ನಾಯಕರುಗಳು, ನಮ್ಮ ಶಾಸಕರು ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧನಾಗಿ. ಈಸ್ ಮೈ ಫ್ರೆಂಡ್, ಅವ್ರು ಸ್ವಲ್ಪ ಎಮೋಷನ್ ಒಂದು ಟೈಮ್ ಮಾತಾಡ್ತಾರೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. Okay, thank you.